ಮುಂದಿನ ಜಿಲ್ಲೆ ಉಡುಪಿ ಜಿಲ್ಲೆ ಐದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ಲೆಕ್ಕಾಚಾರ ಅಂತ ಮೊದಲ ಕ್ಷೇತ್ರ ಬೈಂದೂರು ಸುಕುಮಾರ್ ಶೆಟ್ಟರು ಬಿಜೆಪಿ ಶಾಸಕರಿದ್ರು ಬಿಜೆಪಿಯಲ್ಲಿ ಭಾರಿ ವಿರೋಧವನ್ನ ಫೇಸ್ ಮಾಡ್ತಾ ವ್ಯಕ್ತಿ ಹೌದು ಗೋವಿಂದ ಬಾಬು ಪೂಜಾರಿ ಅವರು ಕೇಳ್ತಾವ್ರೆ ಟಿ ಬಾಬು ಶೆಟ್ಟಿ ಕೇಳ್ತಾವ್ರೆ ಟಿಕೆಟ್ ಅನ್ನ ಕೇಳ್ತಾವೆ ಅಂದ್ರೆ ಬಲವಾಗಲ್ಲ ಹೌದು ಕನ್ಸಿಡರ್ ಮಾಡಿ ಅಂತ ಯಾಕಂದ್ರೆ ನೋಡ್ಬೇಕು ಬಿಜೆಪಿ ಯಾರನ್ನ ತನಕೋರ್ಸ ಪ್ರತಿಷ್ಠಾಪನೆ ಮಾಡ್ತಾರೋ ಗೊತ್ತಿಲ್ಲ ಕಾಂಗ್ರೆಸ್ ಇಂದ ಗೋಪಾಲ್ ಪೂಜಾರಿ ರಾಜು ಪೂಜಾರಿ ರಾಜು ಪೂಜಾರಿ ಬಿಜೆಪಿಯ ಒಳ ಜಗಳ ಬಿಜೆಪಿಯಲ್ಲಿ ಲಾಭ ಆಗ್ತಾ ಎರಡನೇ ವಿಚಾರ ಏನು ಅಂತಂದ್ರೆ ಬಿಜೆಪಿ ಒಂದ್ಸರ್ ಕಾಂಗ್ರೆಸ್ ಅಂತ ಚೇಂಜ್ ಆಗ್ತದೆ ಸರತಿ ಹೌದು ಲೆಕ್ಕಾಚಾರಗಳು ಚೇಂಜ್ ಆಗ್ತಾ ಇರ್ತವೆ ಸರತಿ ಅಂತ ಈ ಸರ್ ಕಾಂಗ್ರೆಸ್ಗೆ ಹೋಗಬೇಕು ಅಂತಿದೆ ಆದ್ರೆ ಸುಕುಮಾರ್ ಶೆಟ್ಟಿ ಮೇಲಿನ ವಿರೋಧ ಇವೆಲ್ಲವನ್ನು ಕೂಡ ಟಿಕೆಟ್ ಬದಲಾವಣೆ ಮಾಡ್ತಾ ಬಿಜೆಪಿ ಸದ್ಯಕ್ಕೆ ಈ ಕ್ಷೇತ್ರ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆ ಪ್ರಕಾರ ಹೌದು ಕಾಂಗ್ರೆಸ್ ಕಾಂಗ್ರೆಸ್ ಮುನ್ನಡೆಯನ್ನ ಬಿಜೆಪಿ ಗೊಂದಲ ಬಿಜೆಪಿ ಈಗಲೂ ಕೂಡ ಕ್ಷೇತ್ರ ಉಳಿಸ್ಕೋಟಿತ ಬದಲಾಯಿಸಿದೆ ನೋಡಬೇಕು ಮುಂದಿನ ಕ್ಷೇತ್ರ ಕುಂದಾಪುರ ಕುಂದಾಪುರದ ವಾಜಪೇಯಿ ನಿಲ್ತಾರ ನಿಲ್ ಅಲ್ವ ಡೌಟು ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಆತರ ಚರ್ಚೆ ನಡೀತಾ ಇದೆ ನಿಂಟು ಕೂಡ ಫಿಕ್ಸ್ ಅವ್ರಿಗೆನೆ ಮತ್ತೊಂದ್ ಕಡೆ ಕಾಂಗ್ರೆಸ್ ಇಂದ ಪ್ರತಾಪ್ ಚಂದ್ರ ಶೆಟ್ಟಿ ಕಿಶನ್ ಹೆಗಡೆ ಮಲ್ಯಾಡಿ ಶಿವರಾಮ್ ಶೆಟ್ಟಿ ಶ್ಯಾಮಲ ಭಂಡಾರಿ ಮನೆಯೊಂದು ನಾಲ್ಕು ಬಾಗಿಲೋ ನಲ್ವತ್ತು ಬಾಗಿಲೋ ಕಾಂಪಿಟೇಷನ್ ತುಂಬಾ ಇದೆ ಬಟ್ ಪಕ್ಷವಾಗಿ ಕುಂದಾಪುರದಲ್ಲಿ ಬಿಜೆಪಿ ಮುನ್ನಡೆ ಬಿಜೆಪಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟರ್ ವಿಶ್ವಾಸಕ್ಕೆ ತೆಗೆದುಕೊಂಡ ಬಿಜೆಪಿ ಹೌದು ಹೌದು ಹಾಲಾಡಿ ಶ್ರೀನಿವಾಸ ಶೆಟ್ಟರ್ಗೆ ಬಿಜೆಪಿಯಿಂದ ಅವರಲ್ಲ ಹಾಲಾಡಿಗೆ ಯಡಿಯೂರಪ್ಪ ರಾಜ್ಯ ಬಿಜೆಪಿ ಅಗತ್ಯವೋ ನಿಜ ಕುಂದಾಪುರ ಬಿಜೆಪಿಗೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟರ್ ಅಗತ್ಯ ಇದೆ ಹೌದು ಸೊ ಇಲ್ಲಿ ಕುಂದಾಪುರದಲ್ಲಿ ಬಿಜೆಪಿ ಮನೆಯನ್ನ ಕಾಯ್ದುಕೊಂಡಿದೆ ಕಾಯ್ದುಕೊಂಡಿದೆ ಇನ್ನು ಉಡುಪಿ ಕ್ಷೇತ್ರ ಉಡುಪಿಯಲ್ಲಿ ರಘುಪತಿ ಭಟ್ ಅಲ್ಲಿ ಶಾಸಕರು ಜೊತೆಗೆ ಉದಯ್ ಕುಮಾರ್ ಶೆಟ್ಟಿ ವಿಜಯ್ ಕೊಡವೂರು ಹೌದು ಪ್ರಮೋದ್ ಮಧ್ವರಾಜ್ ಹೆಸರುಗಳು ಕೇಳಿ ಬರ್ತಿದೆ ನೋಡ್ಬೇಕು ಕಡೆಗಳಿಗೆ ತೀರ್ಮಾನ ಏನಾದ್ರು ಮಾಡ್ತಾರ ಬಿಜೆಪಿ ಅವ್ರಿಗೆ ಗೊತ್ತಿಲ್ಲ ಅಂಡ್ ಕಾಂಗ್ರೆಸ್ ಅಲ್ಲಿ ರಮೇಶ್ ಕಾಂಚನ್ ಪ್ರಸಾದ್ ಕಾಂಚನ್ ಕೃಷ್ಣಮೂರ್ತಿ ಆಚಾರ್ಯ ಅಂತೆಲ್ಲ ಇದೆ ಕಾಂಗ್ರೆಸ್ ಇಂದ ಯಾರೇ ನಿಂತರು ಏನೇ ಆದರು ಹಿಂದಿಯಲ್ಲಿ ಗೆದ್ದವರು ಕಾಂಗ್ರೆಸ್ ಇಂದ ಸೋತವರು ಪ್ರಮೋದ್ ಮಧ್ವರಾಜೇ ಬಂದು ಬಿಜೆಪಿ ಸೇರಿಕೊಂಡವ್ರೆ ಸೊ ಬಿಜೆಪಿ ಮತ್ತಷ್ಟು ಮಗದಷ್ಟು ಬಲಿಷ್ಠವಾಗಿದೆ ಬಿಜೆಪಿಯಿಂದ ಉಡುಪಿಯಲ್ಲಿ ಬಿಜೆಪಿ ಮುಂದಿನ ಕ್ಷೇತ್ರ ಕಾಪು ಇಲ್ಲಿ ಲಾಲಾಜಿ ಮಂಡನ್ ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ವಿನಯ್ ಕುಮಾರ್ ಸೊರಕೆ ಹಾಗೆ ಎಸ್ ಡಿ ಪಿ ಐ ಕೂಡ ಅಭ್ಯರ್ಥಿಯನ್ನು ಹಾಕೋ ಸಾಧ್ಯತೆ ಇದೆ ಹಾಕ್ತಾರೆ ಏನೇ ಆದರೂ ಕೂಡ ಲಾಲಾಜಿ ಮಂಡನ್ಗೆ ಅಷ್ಟಾಗಿ ಅಲೆ ಇಲ್ಲ ಈ ಸಲ ಒಂಚೂರು ಕಾಂಗ್ರೆಸ್ ಪರ ಬರ್ಬೋದು ಅನ್ನೋ ಚರ್ಚೆಗಳು ಶುರುವಾಗಿದೆ ವಿನಯ್ ಕುಮಾರ್ ಸುರಕೆಗೆ ಏನಾದ್ರು ಪ್ಲಸ್ ಆಗುತ್ತಾ ಅನ್ನೋ ಚರ್ಚೆ ಲಾಲ್ಜಿ ಮಿಂಡನ್ ನಿಶ್ಪಾಲ್ ಸುವಣ ಸುರೇಶ್ ಶೆಟ್ಟಿ ಗುರುಮೆ ಹಿಂಗೆಲ್ಲ ಲಿಸ್ಟ್ ಎಲ್ಲ ಇದೆ ಅದೇನು ಅಂತ ಯಾಕಂದ್ರೆ ಟಿಕೆಟ್ ಕಡೆಗಳಿಗೆ ಕಾಂಗ್ರೆಸ್ ವಿನಯ್ ಕುಮಾರ್ ಸೋರ್ಕೆ ಬಹುತೇಕ ಟಿಕೆಟ್ ಅದೇ ಯಾವುದೇ ವ್ಯತ್ಯಾಸ ಇಲ್ಲ ಎಸ್ ಟಿ ಪಿ ಅಭ್ಯರ್ಥಿ ಹಾಕಿದರೆ ಹಾಕಿದ್ರೆ ಐನೂರು ಎರಡ್ ಸಾವಿರ ಎಷ್ಟೇ ಒಟ್ಟು ಕಾಂಗ್ರೆಸ್ ಗೆ ಲಾಸ್ ಸದ್ಯದ ಸನ್ನಿವೇಶದಲ್ಲಿ ಬಿಜೆಪಿಯ ಟಿಕೆಟ್ ಹಾಲಿ ಶಾಸಕರಿಗೆ ಒಂದಷ್ಟು ನೆಗೆಟಿವ್ ವಿನಯ್ ಕುಮಾರ್ ಸ್ವರ್ಗೆ ಅಲ್ಲೆಲ್ಲ ಓಡಾಡ್ಕೊಂಡು ಹೆಂಗೋ ಇರೋ ಕಾರಣ ಬಿಜೆಪಿ ಟಿಕೆಟ್ ಬದಲಾದರೆ ಒಂದಷ್ಟು ಸ್ಟ್ರಾಟಜಿ ಚೇಂಜ್ ಆದ್ರೆ ಚೇಂಜ್ ಆಗ್ಬಹುದು ಸದ್ಯಕ್ಕೆ ಇಲ್ಲ ಕಾಪೂನಲ್ಲಿ ತಾತ್ಕಾಲಿಕವಾಗಿ ಟೆಂಪ್ರವರಿ ಟೆಂಪ್ರವರಿ ಫೆಬ್ರವರಿಯ ಕರ್ನಾಟಕ ಕಾಂಗ್ರೆಸ್ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿರ್ ಅಂತಿಮವಾಗಿ ಕಾರ್ಕಳ ಸಚಿವ ಸುನಿಲ್ ಕುಮಾರ್ ಅವರ ಕ್ಷೇತ್ರ ಇಲ್ಲಿ ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಅವರೇ ಸುನಿಲ್ ಕುಮಾರ್ ಅಂತ ಇದು ನೋಡ್ಬೇಕು ಹೇಳಾಗಿಲ್ಲ ಕಾಂಗ್ರೆಸ್ ಮಂಜುನಾಥ್ ಅಂದ್ರೆ ಸಿಟಿ ರವಿ ಅಂತವರೇ ಟಿಕೆಟ್ ಬಗ್ಗೆ ನಾವು ಹೇಳಕ್ ಆಗಲ್ಲ ಅಂದ್ರೆ ಇನ್ನು ಸುನೀಲ್ ಕುಮಾರ್ ದೇವಾಲಯ ಅಷ್ಟು ಸುಮ್ನೆ ಅದಕ್ಕೆ ಕಾಂಗ್ರೆಸ್ ಇಂದ ಮಂಜುನಾಥ್ ಪೂಜಾರಿ ನೀರೇ ಕೃಷ್ಣ ಶೆಟ್ಟಿ ಡಿಆರ್ ರಾಜು ಸುರೇಂದ್ರ ಶೆಟ್ಟಿ ಇರೋ ದೊಡ್ಡದಿದೆ ಪ್ರಮೋದ್ ಮುತಾಲಿಕ್ ಸೌಂಡ್ ಮಾಡ್ತಾ ಹೌದು ಬಿಜೆಪಿ ಇವತ್ತು ಉಸಿರಾಡ್ತಿದೆ ಬದುಕಿದೆ ಅಂತಂದ್ರೆ ಹಿಂದುತ್ವದ ಮೂಲ ಅವಕಾಶ ಪ್ರಮೋದ್ ಮುತಾಲಿಕ್ ದೊಡ್ಡ ಹೆಸರನ್ನ ಮಾಡಿದ್ರು ಅಂದ್ರೆ ಹಿಂದುತ್ವದ ವಿಚಾರ ಬಂದ ಹೌದು ನಿಜ ಮಾಡಿದ್ರು ನಿಮ್ಗೆ ಬಜರಂಗ ದಳದ ಏನು ಸಂಘಟನೆ ಸಂದರ್ಭ ಇರಬಹುದು ನಿಜ ಸೊ ಇವೆಲ್ಲವೂ ಎಲ್ಲೋ ಒಂದ್ ಕಡೆ ಮಹೇಂದ್ರ ಕುಮಾರ್ ಅಲ್ಲಿಂದ ದೂರ ಆಗಿ ನಂತರ ಬಲಪಂಥೀಯರಾಗಿದ್ರು ಎಡಪಂಥೀಯರಾದ್ರು ಜೈಲಿಗೆ ಹೋಗ್ಬಂದ್ರೆ ಪ್ರಮೋದ್ ಮುತಾಲಿಕ್ ಎಷ್ಟು ವರ್ಷ ಬಿಜೆಪಿಗಾಗಿ ಅವಿನೇರವಾಗಿ ಸಪೋರ್ಟ್ ಮಾಡಿತು ಸೊ ಅವ್ರಿಗೆ ಒಂದ್ ಯಾರು ಎಮ್ ಎಲ್ ಎ ಟಿಕೆಟ್ ಕೊಡಕ್ಕಾಗಲಿಲ್ಲ ಕೈಲಿ ಬಿಜೆಪಿ ಅವ್ರ ಕೈಲಿ ಬೇಸರ ಬಳಸ್ಕೊಂಡು ಬಳ್ಸ್ಕೊಂಡು ಬಿಸಾಕ್ತಾರೆ ಯಾರು ಬಿಜೆಪಿ ಅವ್ರನ್ನ ಕೆಲವೊಂದು ವಿಚಾರದಲ್ಲಿ ನಂಬ್ಕೊಂಡು ಹೋಗಬಾರ್ದು ನಿಜ ಎಷ್ಟೋ ಜನ ಮನೆ ಮಠ ಕಳ್ಕೊಂಡವ್ರ ಹಿಂದುತ್ವ ಅವು ಇವು ಮಣ್ಣು ಮಸಿ ಅಂತ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ ಅದ್ರಲ್ಲಿ ಪ್ರಥಮ ಪ್ರಮೋದ್ ಮುತಾಲಿಕ್ ಕೂಡ ಒಬ್ರು ಪ್ರಮೋದ್ ಮುತಾಲಿಕ್ ಬಿಜೆಪಿ ಅಂದ್ರೆ ಸಂಘ ಪರಿವಾರ ಇದಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಕಟ್ ಬೆಳೆಸಿದ್ದಾರೆ ಅದೇ ಮಹೇಂದ್ರ ಕುಮಾರ್ ಸನ್ನಿವೇಶ ಆಯ್ತು ಹಂಗೆ ಆಗಂಗ್ ಹೋಗೋ ತಕ್ಷಣ ಪರ ವಿರೋಧ ಚರ್ಚೆ ಆಗ್ತಿದೆ ಚರ್ಚೆ ಬೇಡ ಅಂತೆಲ್ಲ ಮತ ವಿಭಜನೆ ಅಂದ್ರೆ ಸುನೀಲ್ ಕುಮಾರ್ ಸೋಲ್ಸೋ ಮಟ್ಟಿಗೆ ವಿಭಜನೆ ಆಗ ಡೌಟ್ ಆಗಲ್ಲ ಆದ್ರೆ ಆ ಹಿಂದುತ್ವದ ಗುಂಪಿನಲ್ಲಿ ಬೇಸರ ಆದ್ರೆ ಸುನಿಲ್ ಕುಮಾರ್ ಗೆ ಯಾಕೆ ಪದೇ ಟಿಕೆಟ್ ಹೌದು ಹಿಂದುತ್ವ ತದ ಮೇಲೆ ತಾನೇ ನೀವು ಹೋಗಿರೋದು ನಿಮ್ ಪಾಳೆಗಾರಿಕೆ ಮೇಲೆ ಅಲ್ವಲ್ಲ ಚೇಂಜ್ ಮಾಡ್ಬೇಕಾಯ್ತು ಟಿಕೆಟ್ ಹೇಳಂಗಿಲ್ಲ ಎರಡು ಬಾರಿ ಆದ ಮೇಲೆ ಬಿಜೆಪಿ ಇಂದ ಸಂಘ ಪರಿವಾರ ಬಂದು ಎರಡು ಬಾರಿ ಗೆದ್ದ ಮೇಲೆ ಮತ್ತೆ ಟಿಕೆಟ್ ಇಲ್ಲ ಅಂತ ಹೇಳಬೇಕು ನಿಜ ಇನ್ನೊಬ್ಬ ಹಿಂದುತ್ವ ಕಾರ್ಯಕರ್ತ ಕೊಟ್ಟಿ ಟಿಕೆಟ್ ಹೌದು ನಿಜ ಬೇರೆ ನಿಮ್ಗೆ ಇದೊಂದ ಸರಿ ಟಿಕೆಟ್ ತಗೊಳ್ಳಿ ನೆಕ್ಸ್ಟ್ ಇಲ್ಲ ಕೊಡಿ ಹೌದು ಅಂದ್ರೆ ಅಧಿಕಾರಕ್ಕೆ ಬರುವಾಗ ಹಿಂದುತ್ವ ಬಂದ ಮೇಲೆ ಅವ್ರದೇ ತತ್ವ ಸಲ ಗೆದ್ದ ಮೇಲೆ ಕೊಡಬಾರ್ದು ಅಂತ ಸಾಮಾನ್ಯ ಮತದ ಬೇಲೂರ್ ಒಬ್ರು ಮಾತಾಡ್ತಿದ್ರು ವೈರಲ್ ಆಗ್ಬಿಟ್ಟೈತ್ ನಮ್ದೆ ಒಂದ್ ಸಲ ಅವಕಾಶ ಕೊಡ್ಬೇಕಷ್ಟೇ ಯಾರ್ಯಾರಿ ಒಂದೇ ಸರಿ ಒಂದೇ ಸಲ ಸೋತ್ರೆ ಬೇಕಾದ್ರೆ ಇನ್ನೊಂದು ಕೊಡೋಣ ಅಲ್ಲ ಗೆದ್ರೆ ಮುಗೀತು ದುಡ್ಡು ಮಾಡ್ಕೊಳಕ್ ನಿಂತ್ಕೊಬಿಟ್ರೆ ಅಂತವ್ರು ಏನಾರು ಮಾಡ್ಕೊಂಡಿ ಒಳ್ಳೆವನ ಕೆಟ್ಟ ಇರ್ಬೇಕು ಅವನ ಆಸ್ತಿ ಎಷ್ಟಿತ್ತು ಹೌದು ಅದು ಇಷ್ಟು ಪ್ರಮಾಣ ಇರಕ್ಕೆ ಅದಕ್ಕಿಂತ ಜಾಸ್ತಿ ಆದ್ರೆ ಮುಟ್ಕೊಲ್ ಹಾಕಬೇಕು ಅಂತ ಅವ್ರು ಕಾನೂನು ತರಬೇಕು ನಿಜ ಹೋಗ್ಲಿ ಕಾರ್ಕಳದಲ್ಲಿ ಏನೇ ಆದ್ರೂ ಪ್ರಮೋದ್ ಮುತ್ತ ಬಂದರು ನಿಂತರು ಬಿಜೆಪಿ ಮುಂಡೆಯನ್ನು ಕಾಯ್ದುಕೊಂಡಿದೆ ಸುನಿಲ್ ಕುಮಾರ್ ಒಟ್ಟಾರೆ ಉಡುಪಿ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೈಂದೂರು ಮತ್ತೆ ಕಾಪುನಲ್ಲಿ ಕಾಂಗ್ರೆಸ್ ಕುಂದಾಪುರ ಉಡುಪಿ ಕಾರ್ಕಳದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈ ಮೂಲಕ ಉಡುಪಿ ಜಿಲ್ಲೆಯ ಐದು ಕ್ಷೇತ್ರದಲ್ಲಿ ಮೂರರಲ್ಲಿ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ